ಚಾಮರಾಜನಗರ ತಾಲೂಕಿನ ಗೂಳಿಪುರ ಗ್ರಾಮದ ವೀರಶೈವ ಬಡಾವಣೆಯಲ್ಲಿ ಕುಡಿಯುವ ನೀರಿಗಾಗಿ ಗ್ರಾಮ ಪಂಚಾಯಿತಿ ವತಿಯಿಂದ ಬೋರ್ವೆಲ್ಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಿದ್ದು, ವಿದ್ಯುತ್ ಹರಿಸಲು ಕಂಬವಿಲ್ಲದೆ ದೂರದಿಂದ ಲೈನ್ ಹೆಳೆದಿದ್ದಾರೆ. ಈ ಲೈನ್ಗಳು ಮನೆಗಳ ಮೇಲೆ ಹಾದು ಹೋಗಿರೋದ್ರಿಂದ ವಾಸದ ಮನೆಯವರು ಭಯಪಟ್ಟು ಓಡಾಡುವಂತಹ ಪರಿಸ್ಥಿತಿ ಉಂಟಾಗಿದೆ. ಇದೇ ರಸ್ತೆ ಮೂಲಕ ಶಾಲೆಗೆ ಮಕ್ಕಳು, ಸಾರ್ವಜನಿಕರು ದಿನನಿತ್ಯ ಭಯದ ವಾತಾವರಣದಲ್ಲಿ ಓಡಾಡ್ತಿದ್ದಾರೆ. ಕಂಬವಿಲ್ಲದೆ ಲೈನ್ಗಳನ್ನ ಮನೆಯ ಗೋಡೆಗೆ ಹೆಳೆದಿರೋದ್ರಿಂದ ಅನಾಹುತಗಳು ಸಂಭವಿಸಿದ್ರೆ ನೇರ ಗ್ರಾಮ ಪಂಚಾಯಿತಿ ಅಧಿಕಾರಿಗಳೇ ಹೊಣೆಗಾರರಾಗಿರ್ತಾರೆ ಅಂತ ಆರೋಪ ಮಾಡಿದ್ರು. ಇನ್ನು ಗ್ರಾಮ ಪಂಚಾಯಿತಿಗೆ ಅರ್ಜಿ ಕೊಟ್ಟು 1 ವರ್ಷ ಕಳೆದಿದೆ, ಆದರೂ ಕೂಡ ಅಧಿಕಾರಿಗಳು ತಲೆ ಕೆಡಿಸಿಕೊಳ್ತಾ ಇಲ್ಲ. ತಕ್ಷಣ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಟೆಸ್ಕಾಂ ಅಧಿಕಾರಿಗಳು ಗಮನ ಹರಿಸಿ ಸಾರ್ವಜನಿಕರ ಕುಡಿಯುವ ನೀರಿನ ವಿದ್ಯುತ್ ಸಂಪರ್ಕಕ್ಕೆ ಕಂಬ ಹಾಕಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಒತ್ತಾಯಿಸಿದ್ರು. ಇದರಿಂದ ಏನಪ್ಪ ಅಂದರೆ, ಇದು ನಮ್ಮ ಇಲ್ಲಿ ಕೊಳವೆ ಬಾವಿ ಕೊಡಿಸಿದರೆ ಕೊಳವೆ ಬಾವಿಗೆ ಇಲ್ಲಿ ಯಾವುದೇ ರೀತಿಯ ಕಂಬ ಇಲ್ಲ. ಕಂಬ ಇಲ್ಲದೆ ಇಲ್ಲಿ ಮನೆ ಹತ್ರ ನಮಗೆ ಲೈನ್ನ ತಗೊಂಡು ಬಂದು ಮನೆ ಹತ್ರ ಕಟ್ಟಿದ್ದಾರೆ. ಮನೆಗೆ ಯಾವುದೇ ರೀತಿ ಗ್ರೌಂಡಿಂಗ್ ಆದರೆ ಇದಕ್ಕೆ ಗುಳಿಪುರ ಗ್ರಾಮ ಪಂಚಾಯತಿ ಅಧಿಕಾರಿಗಳ ಒಂದು ಬೇಜವಾಬ್ದಾರಿತನದ ನಿರ್ಲಕ್ಷ್ಯತೆಯಿಂದ ನಮಗೆ ಆಗ್ತಾಯಿದೆ. ಅದರಿಂದ ಇವರು ನಾವು ಕಳೆದ 1 ವರ್ಷದಿಂದನೂ ಅರ್ಜಿ ಕೊಟ್ಟು ಇದಕ್ಕೆ ಕಂಬ ಕೊಡಿ ಅಂತ, ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿದ್ರಿಂದ ಯಾವುದೇ ರೀತಿ ಒಂದು ಗಮನಕ್ಕೆ ತಗೊಂಡು ಯಾವುದೇ ರೀತಿ ಕೆಲಸವನ್ನು ಮಾಡಿಲ್ಲ. ಅದರಿಂದ ಏನೇ ರೀತಿ ತೊಂದರೆ ಆಯಿತು ಅಂತಂದರೆ ಇದಕ್ಕೆ ನೇರ ಹೊಣೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳೇ ಆಗ್ತಾರೆ ಅಂತ ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ. ಗುಳಿಪುರ ಗ್ರಾಮಸ್ಥರು, ನಾನು ಒಬ್ಬ ಡೈರಿ ಅಧ್ಯಕ್ಷರು, ನನ್ನ ಹೆಸರು ಸಿದ್ಧಲಿಂಗ ಸ್ವಾಮಿ ಅಂತ. ಈಗ ನಾವು ಪಂಚಾಯತ್ನವ್ರಿಗೆ ಕೊಟ್ಟು 2-3 ತಿಂಗಳಾಯಿತು, ಆದರೆ ಯಾವುದೇ ಕ್ರಮ ತಗೊಂಡಿಲ್ಲ ಅವರು. ಈಗ ನಮ್ಮ ಫ್ರೆಂಡ್ ಹುಡುಗ ಸ್ವಾಮಿ ಅಂತ ಅವನ ಹೆಸರು, ಅವರಲ್ಲಿ ಲೈನ್ ಹೇಳಿದ್ದಾರೆ ಮನೆ ಮುಂದೆ ಕಂಬ ಹಾಕ್ತೀವಿ, ಯಾರೇ ಬಂದರೂ ಯಾರೂ ಕ್ರಮ ತಗೊಳ್ತಾಯಿಲ್ಲ. ದಯವಿಟ್ಟು ಈಗ ಬಂದು ಏನೋ ಜವಾಬ್ದಾರಿ ಆದರೆ ಪಂಚಾಯತಿಯವರು ಪಿ ಡಿ ಓ ಜವಾಬ್ದಾರಿ ಹೇಳ್ಬೇಕು ಅಂತ ನಾನು ಬೇಡಿಕೊಳ್ಳುತ್ತೇನೆ. ಬಂದು ದಯವಿಟ್ಟು ಯಾವುದೋ ಕ್ರಮವನ್ನು ತಗೋಬೇಕು ಅಂತ ಇವತ್ತು ನಾವು TV9 ಅವರು ಮಾಧ್ಯಮ ಕೊಟ್ಟಿದ್ದೀವಿ. ಬಂದು ಕ್ರಮ ತಗೋಬೇಕು. ಇಲ್ಲಿ ಸಾರ್ವಜನಿಕರು ಎಲ್ಲ ಓಡಾಡ್ತೀವಿ, ಮತ್ತು ಸ್ಕೂಲ್ ಮಕ್ಕಳು ನಾವು ಎಲ್ಲ ತಿರುಗಾಡ್ತೀವಿ. ದಯವಿಟ್ಟು ಈಗ KB ಅವರು ಮತ್ತು ಪಂಚಾಯತಿಯವರು ಕ್ರಮ ತಗೊಂಡು ದಯವಿಟ್ಟು ಕಂಬ ಹಾಕಿಸ್ಕೊಡ್ಬೇಕು ಅಂತ ಕೇಳ್ತೇನೆ.